ಹಾಯ್, ನಾನು ಶರ್ಮಿಲಾ ನಿಕೋಲೆಟ್. ನಾನು ಪ್ರೊಫೆಷನಲ್ ಗೋಲ್ಫರ್. ಕಳೆದ ಬಾರಿ ದೇಹದ ಸಮತೋಲನದ ಬಗ್ಗೆ ಮಾತಾಡಿದ್ವಿ. ಇವತ್ತು ಕೆಲವು ಕೋರ್ ವ್ಯಾಯಾಮಗಳನ್ನ ತೋರಿಸ್ತೀವಿ. ಕೋರ್ ದೇಹದ ಅತಿ ಮುಖ್ಯ ಭಾಗ. ಕೋರ್ ನಿಮಗೆ ಸ್ಥಿರತೆ, ಶಕ್ತಿ ಮತ್ತು ಬೆನ್ನಿಗೆ ಆಧಾರನ ಕೊಡುತ್ತೆ. ನಮ್ಮ ಹೊಟ್ಟೆ ಫ್ಲಾಟ್ ಆಗಿರೋ ಹಾಗೆ ನೋಡ್ಕೊಳ್ಳೋಕೆ ಕೆಲವು ಆಸನಗಳನ್ನ ಕಲಿಯೋಣ ಬನ್ನಿ. ನೌಕಾಸನ ಅಥವಾ ಬೋಟ್ ಪೋಸ್ ಕೋರ್ಗೆ ಶಕ್ತಿ ನೀಡುತ್ತೆ. ಮೊದಲನೆಯದಾಗಿ ನಿಮ್ಮ ಕೈಗಳನ್ನ ಮೇಲೆತ್ತಿ. ನಿಮ್ಮ ದೇಹನ ಚೂರು ಹಿಂದಕ್ಕೆ ಬಾಗಿಸಿ ನಿಮ್ಮ ಕಾಲನ್ನ ಗಾಳಿಯಲ್ಲಿ ಮೇಲೆ ಎತ್ತಿ. ಆರಾಮವಾಗಿ ಉಸಿರಾಡುತ್ತಾ ಮಾಂಸಖಂಡಗಳನ್ನ ಗಟ್ಟಿ ಮಾಡಿ ಒಂದು ನಿಮಿಷದ ಮಟ್ಟಿಗೆ ಹೀಗೆ ಇರಿ. ಕಟಿ ನೌಕಾಸನ ನಿಮ್ಮ ಆಬ್ಲಿಕ್ ಸ್ನಾಯುಗಳಿಗೆ ವ್ಯಾಯಾಮ ನೀಡುತ್ತೆ. ನೌಕಾಸನದ ತರಾನೆ, ಆದರೆ ನೀವು ಒಂದು ಸೈಡ್ಗೆ ತಿರುಗಿ, ಕಾಲನ್ನ ವಿರುದ್ಧ ಸೈಡ್ಗೆ ತಿರುಗಿಸಿ, ಹಾಗೆಯೇ ಇನ್ನೊಂದು ಸೈಡಿಗೂ ರಿಪೀಟ್ ಮಾಡಿ. ಸೊ ನಾವು ಈ ಪೊಸಿಷನ್ನಲ್ಲಿ ಬಾಹ್ಯ ಆಬ್ಲಿಕ್ ಸ್ನಾಯುಗಳಿಗೆ ವ್ಯಾಯಾಮ ನೀಡ್ತಾ ಇದ್ದೀವಿ. ಸಂಪತ್ತಾಸನ ಅಥವಾ ಮಾಡರ್ನ್ ಪ್ಲ್ಯಾಂಕ್ ಆಬ್ಡೋಮಿನಸ್ ಸ್ನಾಯುಗಳಿಂದ ಕೋರ್ವರೆಗೂ ವ್ಯಾಯಾಮ ನೀಡುತ್ತೆ, ಹೊಟ್ಟೆಯ ಮೇಲಿಂದ ಕೆಳಗಿನವರೆಗೂ ಸಹ. ಈ ಪೋಸ್ನಲ್ಲಿ ಒಂದು ನಿಮಿಷ ಇರಿ. ವಸಿಷ್ಠಾಸನ ಅಥವಾ ಸೈಡ್ ಪ್ಲ್ಯಾಂಕ್ ಇದು ಸಹ ಆಬ್ಲಿಕ್ ಸ್ನಾಯುಗಳಿಗೆ ವ್ಯಾಯಾಮ ನೀಡುತ್ತೆ. ಇದು ರೆಕ್ಟಸ್ ಆಬ್ಡೋಮಿನಸ್ ಮತ್ತು ಹೊಟ್ಟೆಯ ಮುಂಭಾಗದಿಂದ ಆಳದಲ್ಲಿರುತ್ತೆ. ಪ್ರತಿ ಸೈಡ್ನಲ್ಲಿ 30 ಸೆಕೆಂಡ್ನಿಂದ 1 ನಿಮಿಷದವರೆಗೂ ಇರಿ. ಕ್ರಂಚಸ್ನ ನೀವು ನೆಲದ ಮೇಲೆ ಮಾಡುವುದಕ್ಕಿಂತ ಒಂದು ಎಕ್ಸಸೈಸ್ ಬಾಲ್ ಮೇಲೆ ಮಾಡಿದರೆ ಹೆಚ್ಚು ಪರಿಣಾಮಕಾರಿಯಾಗಿರುತ್ತೆ. ಇದರಿಂದ ಕೋರ್ ಬಿಗಿಯಾಗುತ್ತೆ. ನಿಶ್ವಾಸದೊಂದಿಗೆ ಮೇಲೆ ಬನ್ನಿ, ಉಶ್ವಾಸದೊಂದಿಗೆ ಕೆಳಗೆ ಹೋಗಿ. ಮೆಡಿಸಿನ್ ಬಾಲ್ನೊಂದಿಗೆ ಸೈಡ್ ಕ್ರಂಚಸ್ ಮಾಡಿ. ಇಲ್ಲೂ ಬಾಹ್ಯ ಆಬ್ಲಿಕ್ಸ್ಗೆ ಶಕ್ತಿ ಸಿಗುತ್ತೆ ಮತ್ತು ನಿಮ್ಮ ಲವ್ ಹ್ಯಾಂಡಲ್ಸ್ ಕಡಿಮೆಯಾಗುತ್ತೆ. ಈ ರುಟೀನ್ ಆದಮೇಲೆ ನಿಮ್ಮ ಬೆನ್ನನ್ನು ಸ್ಟ್ರೆಚ್ ಮಾಡಿ. ನಿಮ್ಮನೆಯಲ್ಲಿ ಈ ಕೋರ್ ವ್ಯಾಯಾಮಗಳನ್ನು ಟ್ರೈ ಮಾಡಿ. ಮತ್ತೆ ಸಿಗ್ತೀನಿ.